ನಮಸ್ಕಾರ ಸ್ನೇಹಿತರೆ, ಅಡುಗೆ ವಿಶೇಷಕ್ಕೆ ಸ್ವಾಗತ ಸ್ನೇಹಿತರೆ. ಇವತ್ತು ನಾನು ನಿಮಗೆ ತುಂಬ ರುಚಿಯಾಗಿ ತುಂಬ ಸುಲಭವಾಗಿ ಬೇಳೆ ಸಾರನ್ನ ಅಂದರೆ ಮೂಲಂಗಿ ಬೇಳೆ ಸಾರನ್ನ ಯಾವ ರೀತಿ ಮಾಡ್ಕೋಬೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ತುಂಬ ಚೆನ್ನಾಗಾಗುತ್ತೆ. ಇದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ನೋಡ್ಕೊಬರೋಣ ಬನ್ನಿ. ಇನ್ನೂರು ಗ್ರಾಮಷ್ಟು ಮೂಲಂಗಿನ ಸಿಪ್ಪೆ ಎಲ್ಲ ತೆಗೆದು ತೊಳೆದು ಸ್ಲೈಸಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ. 200 ಗ್ರಾಮ್ ಮೂಲಂಗಿ ನಾನಿಲ್ಲಿ ಇಬ್ಬರಿಗಾಗುವಷ್ಟು ಸಾಂಬಾರನ್ನ ಮಾಡ್ತಾ ಇದ್ದೀನಿ. ಒಂದು 50 ಗ್ರಾಮಷ್ಟು ಬೇಳೆನ ತೊಗೊಂಡಿದ್ದೀನಿ, ತೊಗರಿ ಬೇಳೆನ ತೊಳೆದು ಇಟ್ಕೊಂಡಿದ್ದೀನಿ. ಸಾಸಿವೆ ಒಂದು ಅರ್ಧ ಸ್ಪೂನು, ಒಂದು 5-6 ಎಲೆ ಕರಿಬೇವು, 2 ಸ್ಪೂನು ಸಾಂಬಾರ್ ಪೌಡರು. ನೀವು ರೆಡಿ ಸಾಂಬಾರ್ ಪೌಡರ್ MTR ಆ ಥರ ಎಲ್ಲ ಸಿಗುತ್ತಲ್ಲ ಅದನ್ನಂತೂ ತೊಗೋಬೋದು, ಇಲ್ಲ ಮನೆಯಲ್ಲೇ ಮಾಡಿದಂಥ ಸಾಂಬಾರ್ ಪೌಡರ್ ಕೂಡ ತೊಗೋಬೋದು. 1 ಟೊಮೆಟೊ ಹೆಚ್ಚಿಟ್ಕೊಂಡಿದ್ದೀನಿ, 1 ಸ್ಪೂನಷ್ಟು ಎಣ್ಣೆ, 1 ಗೋಲಿ ಗಾತ್ರದ ಹುಣಸೆಹಣ್ಣು ತೊಗೊಂಡಿದ್ದೀನಿ, 1 ಈರುಳ್ಳಿನ ಉದ್ದ ಹೆಚ್ಚಿಟ್ಕೊಂಡಿದ್ದೀನಿ, ಮತ್ತು 1 5-6 ಎಸಳು ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೀನಿ. ಇಷ್ಟಿದ್ರೆ ಸಾಕು ಸ್ನೇಹಿತರೆ. ನೀ ಇವಾಗ ಬೇಳೆ ಸಾಂಬಾರು ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ. ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ, ಅದಕ್ಕೆ ನಾನು ತೊಳೆದು ನೆನೆಸಿಟ್ಕೊಂಡಂಥ ಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು 50 ಗ್ರಾಮಷ್ಟು ಬೇಳೆನ ತೊಗೊಂಡಿದ್ದೀನಿ. ಅದಕ್ಕೆ ಒಂದು ದೊಡ್ಡ ಗ್ಲಾಸು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಬೇಳೆಗೆ ಸ್ವಲ್ಪ ನೀರು ಕಡಿಮೆನೇ ಹಾಕ್ಕೊಂಡು, ಅಂದರೆ ಬೇಳೆ ಮುಳುಗಿ 1 ಇಂಚ್ ನೀರಿರಬೇಕು, 1 ಇಂಚ್ ನೀರಿರಬೇಕು ಅಷ್ಟನ್ನ ನೀರು ಹಾಕ್ಕೊಂಡಿದ್ದೀನಿ. 1 ಟೊಮೊಟೊನ ಹಾಕ್ಕೊಳ್ತಾ ಇದ್ದೀನಿ. ಬೇಕು ಅಂದರೆ ಸಾಂಬಾರು ಜಾಸ್ತಿ ಮಾಡ್ಕೋಬೋದು. ಮತ್ತೆ ಇದನ್ನು ಕುಕ್ಕರ್ನ ಕ್ಲೋಸ್ ಮಾಡ್ತೀನಿ. ಕುಕ್ಕರ್ ಕ್ಲೋಸ್ ಮಾಡ್ತಾ ಇದ್ದೀನಿ. ನಿಮ್ಮ ನೀರಲ್ಲಿ ನಿಮ್ಮನೆ ನೀರಲ್ಲಿ ಬೇಗ ಬೇಳೆ ಬೇಯಿತು ಅಂದರೆ 1 ಬೀಜ ಸಾಕು, ಅಂದರೆ ಮೀಡಿಯಂ ಉರಿಯಲ್ಲಿ ಇಟ್ಕೊಳ್ಳಿ, ಅವಾಗ ಬೇಳೆ ಬೇಗ ಬೇಯುತ್ತೆ. ತುಂಬ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ನೀ ಬೇಳೆ ಬೇಗ ಬೇಯಲ್ಲ, ಹಾಗೇ ಇರುತ್ತೆ, ಸಿಸಲ್ ಮಾತ್ರ ಬಂದಿರುತ್ತೆ. ನಾನಿಲ್ಲಿ 2 ವಿಸಲ್ನ ಕೂಗಿಸ್ಕೊಳ್ತಾ ಇದ್ದೀನಿ. ನೀವು ಕುಕ್ಕರ್ ಬೇಡ ಅಂದರೆ ಹಾಗೆ ಓಪನಾಗೆ ಬೇಳೆನ ಬೇಯಿಸ್ಕೊಂಡು ಸಾಂಬಾರನ್ನ ರೆಡಿ ಮಾಡ್ಕೋಬೋದು. ಬೇಳೆ ಚೆನ್ನಾಗಿ ಬೆಂದಿದೆ ನೋಡಿ, ಎಷ್ಟು ಚೆನ್ನಾಗಿ ಮೆತ್ತಗಾಗಿದೆ ಬೇಳೆ ಮತ್ತು ಟೊಮೊಟೊ. ಇದಕ್ಕೆ ಒಗ್ಗರಣೆ ಕೊಟ್ಕೊಳ್ಳೋಣ. ನಾನು ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ, ಅದಕ್ಕೆ 1 ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಎಣ್ಣೆ ಬದಲು ತುಪ್ಪ ಕೂಡ ಹಾಕ್ಕೋಬೋದು. ಬೇಳೆ ಸಾರು ತುಂಬ ಚೆನ್ನಾಗಿರುತ್ತೆ ಎಣ್ಣೆ ಕಾಯಿಲಿ. ಅದಕ್ಕೆ ನಾನು ಕರಿಬೇವಿನ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ, ಮತ್ತು ಸಾಸಿವೆ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಸಿಡಿತಿದೆ. ಇದಕ್ಕೆ ಜಜ್ಜಿಟ್ಕೊಂಡಂಥ ಬೆಳ್ಳುಳ್ಳಿ 1 4-5 ಎಸಳು ತೊಗೊಂಡಿದ್ದೀನಿ, ಮತ್ತು ಒಂದು ಸಣ್ಣದಾಗಿ ಈರುಳ್ಳಿ. ಇದನ್ನು ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಬೇಕು ಅಂದರೆ ಹಿಂಗ್ ಕೂಡ ಯೂಸ್ ಮಾಡ್ಕೋಬೋದು, ಆದರೆ ನಾವೇನು ಹಿಂಗ್ ಯೂಸ್ ಮಾಡಲ್ಲ ಜಾಸ್ತಿ. ರುಚಿ ಚೆನ್ನಾಗಿರುತ್ತೆ. ಈರುಳ್ಳಿ ಕಲರ್ ಚೇಂಜ್ ಆಗಬೇಕು, ಅಂದರೆ ಚೆನ್ನಾಗಿ ಬಾಳ್ಸ್ಕೊಳ್ಳೋಣ. ಈರುಳ್ಳಿ ಚೆನ್ನಾಗಿ ಬಾಳ್ಸ್ಕೊಂಡಿದ್ದೀನಿ. ತೊಳೆದಿಟ್ಕೊಂಡಂಥ ಮೂಲಂಗಿನ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಜೊತೆ ಫ್ರೈ ಮಾಡಿಕೊಂಡು ಸಾಂಬಾರು ಒಳಗಡೆ ಹಾಕ್ಕೊಳ್ಳೋದ್ರಿಂದ ಟೇಸ್ಟ್ ಬೇರೆ ಥರನೇ ಇರುತ್ತೆ. ನೀವು ಈ ಥರ ಮಾಡ್ಕೊಳೋಕ್ಕಾಗಲ್ಲ ಅನ್ನೋರು, ಇಷ್ಟ ಆಗಲ್ಲ ಅನ್ನೋರು ಡೈರೆಕ್ಟಾಗಿ ಬೇಳೆ ಜೊತೆ ಬೇಯಿಸ್ಕೋಬೋದು. ಬೇಳೆ ಸಾಂಬಾರು ಪಾತ್ರೆಗೆ ಹಾಕಿ ಬೇಯಿಸ್ಕೋಬೋದು. ಈ ಥರ ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಾಗುತ್ತೆ. ಇನ್ನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಮೂಲಂಗಿನ. ಒಂದು 2 ನಿಮಿಷ ಫ್ರೈ ಆದರೆ ಸಾಕು. ಇದನ್ನು ತೆಗಿತಾ ಇದ್ದೀನಿ. ಬೇಳೆ ಬೇಯಿಸಿಟ್ಕೊಂಡಿದ್ದೀವಲ್ಲ ಆ ಪಾತ್ರೆಗೆ ನೀವು ಒಗ್ಗರಣೆ ಮಾಡ್ಕೊಂಡಂತನ್ನು ಹಾಕ್ಕೊಳ್ತಾ ಇದ್ದೀನಿ. ಬೇಳೆ ಬಂದು ಸ್ವಲ್ಪನೇ ಆಗೋಗಿದೆ, ಅದಕ್ಕೆ ಸಾಂಬಾರನ್ನ ಹೆಚ್ಚಿಸ್ಕೊಳ್ತಾ ಇದ್ದೀನಿ. ಅದಕ್ಕೆ ಇನ್ನು ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೋಡ್ಕೊಂಡು ಹಾಕ್ಕೊಳ್ಳಿ, ತುಂಬ ತೆಳ ಮಾಡ್ಕೊಳಕ್ಕೆ ಹೋಗ್ಬಿಡಿ ಸಾಂಬಾರು, ಸ್ವಲ್ಪ ಮೀಡಿಯಂ ಆಗಿರಲಿ. ಈ ಸಾಂಬಾರಿಗೆ ನಾನು ಬೇಳೆ ಸಾಂಬಾರು ಪೌಡರ್ನ ಹಾಕ್ಕೊತೀನಿ. ನಿಮ್ಮನೇಲಿ ನೀವು ಯಾವ ಥರ ಸಾಂಬಾರು ಪುಡಿನ ಯೂಸ್ ಮಾಡ್ತೀರಾ ಅದನ್ನು ಹಾಕ್ಕೊಳ್ಳಿ. ನಾನಿಲ್ಲಿ 2 ಸ್ಪೂನ್ ಸಾಂಬಾರು ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಸಾಕು. 2 ಸ್ಪೂನ್ ತೊಗೊಂಡ್ರೆ ಸಾಕು, ಒಳ್ಳೆ ಅದ ಸಾಕಾಗುತ್ತೆ. ಬೇಳೆ ಸಾಂಬಾರು ಚೆನ್ನಾಗಿ ಕುದೀತಾ ಇದೆ. ಇದಕ್ಕೆ ನಾನು 1 ಗೋಲಿ ಗಾತ್ರದ ನಿಂಬೆಹಣ್ಣನ್ನು ತೊಗೊಂಡಿದ್ದೆ, ಅದನ್ನು ರಸನ ಹಾಕ್ಕೊಳ್ತಾ ಇದ್ದೀನಿ.
ಚೆನ್ನಾಗಿ ಬೇಯಲಿ ಉಪ್ಪು ಕೂಡ ಹಾಕಿದ್ದೀನಿ ಒಗ್ಗರಣೆ ಕೂಡ ಆಗಿದೆ ಇದು ಖಾರ ಉಪ್ಪೆಲ್ಲ ಇಡಬೇಕು ಚೆನ್ನಾಗಿ ಹೊಂದ್ಕೋಬೇಕು ಸಾಂಬಾರು ನೋಡಿ ಖಾರ ಹಾಕಿ ಇಷ್ಟು ಹದಕ್ಕೆ ಇರಬೇಕು ಅನ್ನಕ್ಕೂ ಚೆನ್ನಾಗಿರುತ್ತೆ ಮತ್ತೆ ಮುದ್ದೆಗೂ ಚೆನ್ನಾಗಿರುತ್ತೆ ಇಷ್ಟು ಇದ್ರೆ ಸಾಕು ಇದು ಚೆನ್ನಾಗಿ ಬೇಯಲಿ ಒಂದು 5 ರಿಂದ 10 ನಿಮಿಷ ಬೇಯಿಸಬೇಕು ಬೇಳೆ ಸರ ಆಗಿರೋದ್ರಿಂದ ನಾನು ಲಾಸ್ಟ್ ಅಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದೀನಿ ಪ್ಯೂರ್ಲಿ ಆಪ್ಷನಲ್ ನೀವು ಬೇಕು ಅಂದ್ರೆ ಹಾಕಬಹುದು ಬೇಡ ಅಂದ್ರೆ ಬೇಡ ನನ್ನ ವಿಡಿಯೋಸ್ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ